ನಮಸ್ಕಾರ ವೀಕ್ಷಕರೇ, ವರ್ಷ ರೆಸಿಪಿಗೆ ಸ್ವಾಗತ. ನಾನು ನಿಮಗಿವತ್ತು ಫಿಶ್ ತವಾ ಫ್ರೈ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ತುಂಬ ಈಸಿನೂ ಇದೆ ಹಾಗೂ ತುಂಬ ಟೇಸ್ಟಿನೂ ಆಗಿದೆ. ಹೇಗೆ ಮಾಡೋದಂತ ಮೊದಲಿಗೆ ವಿಧಾನವನ್ನು ಹೇಳುತ್ತೇನೆ. ಫಿಶ್ಗಳನ್ನು ನಾನು ಇಲ್ಲಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಮ್ಯಾರಿನೇಟ್ ಮಾಡೋಕ್ಕೆ ಅಂತ ನಾನು ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಒಂದು ಲಿಂಬೆನಷ್ಟು ಗಾತ್ರಷ್ಟು ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. 1/2 ಟೀಸ್ಪೂನ್ ಅಷ್ಟು ಅರಶಿನ ಪುಡಿ. ಇಲ್ಲಿ 1 ಇಂಚು ಅಲ್ಲ, 1 5/6 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಸಾಫ್ಟಾಗಿ ಪೇಸ್ಟ್ ರೆಡಿಯಾಗಿದೆ. ಇಷ್ಟೇ ಇರಬೇಕು, ನೀರೇನು ಆ್ಯಡ್ ಹಾಕಿ ಹಾಕೋಬಾರ್ದು. ಸ್ವಲ್ಪ ನೀರು ಹಾಕೊಂಡಾದ್ಮೇಲೆ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರನ್ನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪೇಸ್ಟನ್ನು ಈಗ ಫಿಶ್ಗೆ ನಾವು ಹಚ್ಚಬೇಕು. ಈ ಥರ ಕೈಯಿಂದಲೇ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಹಚ್ಚಬೇಕು. 2 ಸೈಡಿಂದನೇ ಇದನ್ನು ಹಚ್ಚಬೇಕು. ಅದೇ ಥರ ಎಲ್ಲ ಫಿಶ್ಗಳಿಗೆ ನಾನು ಹೀಗೆ ಹಚ್ಕೋತೀನಿ. ಈಗ ನಾನು ಎಲ್ಲ ಫಿಶ್ಗಳಿಗೆ ಈಗ ಪೇಸ್ಟನ್ನ ಹಚ್ಚಿದ್ದೀನಿ. ಈಗ ಇದನ್ನು 1 ಗಂಟೆವರೆಗೆ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ನೆನೆಗೆ ಬಿಡೋಣ. ನೆನೆವರೆಗೆ ಒಂದು ಇದ್ರ ಮೇಲೆ ಲೇಯರ್ಗೆ ಅಂತ 1-3 ಟೇಬಲ್ಸ್ಪೂನ್ ಅಷ್ಟು ಚಿರುಟಿ ರವೆ ಹಾಗೂ 2 ಟೇಬಲ್ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಚಿಟಿಕೆಯಷ್ಟು ಇದರೊಳಗೆ ಉಪ್ಪು ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಮ್ಯಾರಿನೇಟ್ ಆಗಿರುವ ಫಿಶ್ನ ಇದರಲ್ಲಿ ಸ್ವಲ್ಪ ಎದ್ದು ಎಲ್ಲ ಫಿಶ್ಗಳನ್ನು ಹೀಗೆ ಎದ್ದು ನಾನು ಇಟ್ಕೋತೀನಿ. ಹೀಗೆ ಎಲ್ಲ ರವೆಯನ್ನು ಹಚ್ಚಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ತೆವೆಯಲ್ಲೇ ನಾನು ಈಗ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ತೆವೆಯಲ್ಲಿ ನಾನು 3 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಎಣ್ಣೆ ಕಾದ್ಮೇಲೆ ಒಂದೊಂದನ್ನೇ ಫಿಶ್ನ ಇದರಲ್ಲಿ ಇಟ್ಟು ಚೆನ್ನಾಗಿ ಸಣ್ಣ ಉರಿಲೇ ಇದನ್ನು 1-5 ನಿಮಿಷವರೆಗೂ ಸಣ್ಣ ಉರಿಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಹೀಗೆ ಸಣ್ಣ ಉರಿಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನೊಂದು 2 ಟೇಬಲ್ಸ್ಪೂನ್ ಅಷ್ಟು ಆಯಿಲ್ ನಾನು ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಈಗ 5 ನಿಮಿಷ ಆಗಿದೆ. ಈಗ ಇದನ್ನು ಟರ್ನ್ ಮಾಡ್ತಾಯಿದ್ದೇನೆ. ನೋಡಿ ಎಷ್ಟು ಗೋಲ್ಡನ್ ಕಲರ್ವರೆಗೆ ಬರುವಾಗ ಇದನ್ನು ಫ್ರೈ ಮಾಡಿದ್ದೇನೆ. ಈಗ ನೀವು ಸಣ್ಣ ಉರಿಲೇ ಇದನ್ನು 2 ಬದಿಯಿಂದನೇ 1-5 ನಿಮಿಷವರೆಗೆ ಫ್ರೈ ಮಾಡಿಕೊಂಡು ಈ ಥರ ಕ್ರಿಸ್ಪಿ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಫಿಶ್ ರೆಡಿಯಾಗಿದೆ. ಈಗ ಈ ಪ್ಲೇಟ್ನಲ್ಲಿ ತಗೋತೀನಿ. ನೋಡಿ, ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಟೇಸ್ಟಿಯಾಗಿದೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.